ಯಾಕಪ್ಪ ಯಾರು ನಿಮ್ಮಪ್ಪ? ನಿಮ್ಮಪ್ಪ ಎಂಬ ವ್ಯಕ್ತಿ ಈ ಬಡ ನಾಯಕುಣಿ ಅಂದ ಕೈ ಹಿಡಿದು ಅಂದೇ ಸತ್ತೋದ ನಿಮ್ಮಪ್ಪ. ನಮ್ಮಪ್ಪ ಸತ್ತಿದ್ದಾನೆ ಅಂದ ಮೇಲೆ ಅವನ ಸ್ಥಾನದಲ್ಲಿ ನಿಂತು ಮಾತಾಡೋ ನೀನ್ ಯಾರು ಅಂತ ಕೇಳಬಹುದೇ ಜಗದೀಶ? ಯಾರೆದುರಿಗೆ ನಿಂತು ಮಾತಾಡೋನು ನೆನಪಲ್ಲಿ? ಗೊತ್ತಿದ್ದೆ ಮಾತನಾಡುತ್ತಿದ್ದೇನಪ್ಪ. ನೋಡು, ಈಗಲಾದ್ರೂ ಕಾಲ ಮಿಂಚಿಲ್ಲ. ಈ ಬರನಾಯ್ಕು ನೀನು ಬೆಟ್ಟು ಬಾ. ನೋಡು ಜಗದೀಶ, ಇವಳು ಸಂಗಟಿದ್ದ ಮೂರು ದಿನ ಇವಳು ದೇಸಕ್ಕವನು ಉಂಡು ಎಷ್ಟು ಅಂತ ಕೇಳು. ಬಿಸಿಲಾಗುತ್ತೇನೆ. ಶ್ರೀಮಂತರೆ, ಏನ್ ಮಾತಾಡ್ತಿದ್ದೀರಾ? ಹಣಕ್ಕಾಗಿ ಮನ ಹಾಗೂ ಮಾನವನು ಮಾರಿಕೊಳ್ಳುವಂತ ನೀಚ ಕುಲದ ಹೆಣ್ಣಂತ ನನಗೆ ತಿಳ್ಕೊಂಡಿದ್ರ? ಮದುವೆ ಎಂಬ ಬಂಧನದಲ್ಲಿ ಬಂದಿಯಾಗಿ ಗಂಡ ಜೊತೆಗೆ ಸಪ್ತಪದಿಯನ್ನು ತುಳಿದು ಅವ್ರ ಜೊತೆಗೆ ಬಾಳನ್ನು ಸಾಗಿಸ್ತಾಳೆ ಈ ಬಡ ಶಿವಕ್ಕಾಗಿ ಅಲ್ಲ. ಸತಿ ಸಾವಿತ್ರಿ ನೀನು ಹೊಲಸು ಎಣ್ಣೆ ದೂತ್ತಣ್ಣದಾಗಲಾಗಿ ಕೈ ಚಾಚಿ ಅರೇ ಹೊಟ್ಟೆಯಿಂದ ಬಿದ್ದು ಬೀಳೋ ನೀವು ಎಷ್ಟು ಜನ ಅಂದ ಮೇಲೆ ನಿಲ್ಲಿಸು. ನಿನ್ನ ಪಾಪು ತುಂಬಿದ ಈ ಮಾತುಗಳನ್ನು. ಅಣ್ಣದ ಬೆಲೆ ಗೊತ್ತಿಲ್ಲದ ಸ್ವಾನ ನೀನು. ಏನಂದೇ ವಲಸೆಣ್ಣೆ, ಕಂಡ ಕಂಡ ಶ್ರೀಮಂತರಿಗೆ ಶರಗಾಸು ಸೂಳೆ ಇವಳು. ಕಂಡಸು ನನಗೆ ಎಷ್ಟು ಇವಳ ಸೊಕ್ಕು ಅಪ್ಪ. ಮಾತಿಗೊಮ್ಮೆ ಹೊಲಸು ಹಣ್ಣು ಅಂದ್ರೆ ತಂದೆ ಎಂಬುವ ಶಬ್ದ ತಳಬುಡದಿಂದ ಕಿತ್ತೆಸಿಬೇಕಾಗುತ್ತದೆ. ಹೆಣ್ಣಿನ ಮೈ ಮಟ್ಟಕ್ಕೆ ಹೆತ್ತ ತಂದೆಗೆ ದುರ್ಮಾನವ ನೀನು. ನನ್ನ ಮಗನನ್ನು ನಾಚಿಕೆ ಆಗುತ್ತದೆ. ಹೆಣ್ಣು ಎಂಬ ಶಬ್ದದ ಅರ್ಥನೇ ಗೊತ್ತಿಲ್ಲದ ಮಾತಾಡುವ ನೀನು, ನಿನ್ನ ತಾಯಿನೂ ಒಂದು ಹೆಣ್ಣು ತಾನೆ. ತಾಯಿ ಗರ್ಭದಿಂದ ನೀನು ಜನಿಸಿದ್ರೆ ನಿನ್ ನಿಜವಾಗ್ಲೂ ನೀನು ಮನುಷ್ಯನ ತಂದೆ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಬರ್ತಿದೆ. ನನ್ನ ಹೊಟ್ಟೆ ರೊಟ್ಟಿ ನನಗೇ ವೈರಿ. ಇಂದಿಗೆ ತೀರೋಗಲಿ, ತಂದೆ ಮಗನು ಸಂಬಂಧ ಹೊರಟೋಗು ನನ್ನ ಮನೆಯನ್ನು ಬಿಟ್ಟು. ಅಪ್ಪ ಹೊರಟು ಹೋಗನ್ನಲು ನಾನೇನು ಬೀದಿಯಲ್ಲಿ ಬಿದ್ದ ಮಗ ಅಲ್ಲ, ಓಡಿ ಬಂದ ಸೂಳೆಯ ಮಗನು ಅಲ್ಲ. ಯಾರನ್ನು ನೀನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಕೈ ಹಿಡಿದು ಕರ್ಕೊಂಡು ಬಂದೆ ಆ ನಿನ್ನ ಕಾಮದ ಪ್ರಜ್ಞೆಗೆ ಜನಿಸಿದ ಮಗ ಹೊರಟು ಹೋಗಿನಲು. ಏಕ ವಚನದಲ್ಲಿ ಮಾತಾಡ್ತೀಯ ಬಂಡ ಬಗ್ಗೆ ಮಗನೆ, ನೀನಿನ ಬದುಕಲೇಬಾರದು. ಏನ್ ಮಾಡಕತ್ತೀರಿ ಸೌಕರ ಶಕ್ತಿ? ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಇಂದು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಈ ಕಂಬಿನಿ ನನ್ನ ಮನೆಯಲ್ಲಿ ಇರಬಾರ್ದು ಅಷ್ಟೇ. ಶ್ರೀಮಂತರೇ, ಕಾಮಿನಿ ನಾನಲ್ಲ, ನಿಮ್ ಮಗನಿಗೆ ನಾನು ಹೆಂತಳು ಅಂತ ಅವರೇ ಹೇಳ್ತಾರೆ. ಪತಿಯೇ ದೈವ ಅಂತ ತಿಳ್ಕೊಂಡು ಅವರ ಪಾದ ಸೇವೆ ಮಾಡುವ ಪತಿರತೆ ಹೆಣ್ಣು ನಾನು. ಆ ರಕ್ತ ನಿಮ್ಮ ಮೈಯಲ್ಲಿದೆ. ನಿಮ್ಮಂತರ ಬಯಲು ಹರಿಯೋದು ಹಾತರ ರಕ್ತ. ಬಾಯಿ ಬಿಗಿ ಹಿಡಿದು ಮಾತಾಡು, ಮಾತಾಡ್ಬೇಡ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬುದು ಗೊತ್ತಿರುವ ನಿನಗೆ. ನಾನು ಮಾರಿ ಆಗ್ಬೇಕಾದಿತ್ತು ನೋಡಿದೆ. ಇವಳ ಸೊಕ್ಕಿನ ಮಾತು ಇಂತಳು ಈ ಮನೆ ಸೊಸೆ. ಏ ಬಡ ಹೆಣ್ಣೆ, ನನಗೆ ಹೆಸರು ಕರಿತೀಯ? ಹಾವಿಗೆ ಮೂಗುಸಿ, ಬೆಂಕಿಗೆ ನೀರು ಹೇಗೆ ಅಸ್ತ್ರವೋ ನಾನೇ ಅಸ್ತ್ರ. ಚಟ್ಟ ಬಾಯಿ ಮುತ್ರಿ, ಇದಕ್ಕೆಲ್ಲ ಪಾಣಿ ಮುತ್ರು ನೀನೆ. ಏ ಚಕ್ಯಾ,
ಜಗತ್ತನೆ ಬಕ್ಕಿ ಬಡಿಯೋ ಈ ಶ್ರೀಮಂತ ಹುಡಿ ಅನ್ಸ್ಕೊಂಡು ನನಗೆ ಎಕ್ಕಚ್ಚಿತ್ತ ಒಂದ್ ಹೆಣ್ಣಿನ ಮುಂದೆ ಅವಮಾನ ಮಾಡಿದ್ಯಾ? ಅವಮಾನ ಯಾರಿಗಪ್ಪ ಅವಮಾನ? ಮಾನ ಬಿಟ್ಟು ನಿಂತವರಿಗೆ ಅವಮಾನ ಎಲ್ಲಿದೆಯಪ್ಪ ಮಾನ? ಬಡವರೆಂದರೆ ಒಡ ಹುಟ್ಟಿದವರೆಂದು ತಿಳಿದರೆ ದೇವರೆಂದು ಪೂಜಿಸ್ತಾರೆ. ಬಡವರೆಂದೇ ಗರ್ವ ಮದದಿಂದ ಮೆರೆದರೆ ನಿನ್ನನ್ನು ನಾಯಿ ಎಂದು ಕರೆಯುತ್ತಾರೆ. ಜಗ್ಯ ನನ್ನ ಒಡಲಿಗೆ ಬೆಂಕಿ ಹಾಕದ್ಯಾ ಮಗನೇ? ತಂಗಿ ಬರೇ ಬುದ್ಧಿವಂತ ಹೆಣ್ಣು ಅಂದ್ರೆ ನೀನೇ ಇರ್ಬೇಕು. ಕೆಟ್ಟ ಬಾಯಿ ಮುತ್ರಿ, ನಿಮಗೂ ಒಬ್ಳು ಮಗಳಿದ ಅಂತ ನೆಟ್ನಾಗ ಇಟ್ಕೊಡಿ. ಹಿಂಗಂತ ಯಾ ತಂಗಿ? ನೀನು ಜಗ್ಯಾ ಇನ್ನೊಮ್ಮೆ ವಿಚಾರ ಮಾಡು. ತಲೆ ಕೆಟ್ಟ ಮೇಲೆ ಬುದ್ಧಿ ಬಂದು ಹಾಗೆ ಈ ಬಡ ನಾಯಿನ ಬೆಟ್ಟು ಬಾ. ತಾಳಿ ಎಂಬ ಬಂಧನದಿಂದ ಅಪ್ಪ, ತಾಳಿ ಎಂಬ ಬಂಧನದ ಅರ್ಥನೆ ಗೊತ್ತಿಲ್ಲದ ಮಾತಾಡುವ ನೀನು ತಾಳಿನು ಒಂದ್ ಹೆಣ್ಣು ತಾನೆ? ನೀಚ ಮನುಷ್ಯ ಅಂತ ನಾನು ತಿಳಿದಿಲ್ಲಪ್ಪ. ದೇವರೆಂದು ನಂಬಿ ಏ ಮುಚ್ಚು ಬಾಯಿ. ನಿನ್ನಿಂದ ಪುರಾಣ ಕೆಲವು ತರುಣ ನಾನಿಲ್ಲ, ನೀನೇ ಕಿತ್ತರೆ ಸರಿ, ನಾನೇ ಕೊಳೆ ಕೈಯ ಕಿತ್ತಿ ಎಸಬೇಕಾಗತ್ತೆ. ಏ ಧನ್ರಾಜ್ ನೋಡು, ಇಲ್ಲಿವರೆಗೂ ನೀನು ನನ್ನ ಗಂಡನ ತಂದೆ ಅಂತ ಸುಮ್ಮನಿದ್ದೆ ಅಷ್ಟೇ, ಈಗ ನೀನು ಮಾತಾಡ್ತಿರೋದು ಈ ನನ್ನ ತಾಳಿಯ ಬಗ್ಗೆ. ಇವಾಗ ನೀನು ಇಷ್ಟೊಂದು ಮಾತಾಡ್ತೀಯ ಅಂದ್ಮೇಲೆ ಹಾಕು ಏನ ಶ್ರೀಮಂತಿಗೆ ಯಾರಿಗೆ ಬೇಕಾಗಿದೆ ನೋಡಿ ನಡೀರಿ, ಮನೆ ಬಿಟ್ಟು ಹೊರಟೋಗೋಣ. ಏ ತಂಗಿ ನಿನಗತ್ತೆ ಪುಟ್ಕೋಸಿ ಅಲ್ಲ, ನಮ್ಮ ಚಿಕ್ಕ ಯಜಮಾನ ನಿನ್ನಂಗ ಪುಟ್ಕೋಸಿ ಅಲ್ಲ. ಮುದಿಗೂಬೆ ಬಾಯಿ ಬಂದಂತೆ ಮಾತಾಡ್ಬೇಡ. ಒಂದ್ ಹೆಣ್ಣಿಗೆ ಈ ರೀತಿ ಮಾತಾಡ್ತಿದೆಯಲ್ಲ, ನಿನ್ನ ಹೊಟ್ಟೆಗೆ ಕೂಡ ಒಂದು ಹೆಣ್ಣು ಮಕ್ಕಳು ಹುಟ್ಟಿದಳಂತ ಅದನ್ನು ವಿಚಾರ ಮಾಡಿ ನೀನು ಮಾತಾಡ್ದು. ನೋಡ್ಯಾ ಜಗ ಇವಳ ಸೊಕ್ಕಿನ ಮಾತು, ಇಂಥವಳು ಈ ಮನೆ ಸೊಸೆ? ಅಪ್ಪ ನಿಜವಾಗ್ಲೂ ನನಗೆ ಖುಷಿ ಆಗುತ್ತದೆ ಅವಳು ಒಂದು ಹೆಣ್ಣು ಅಂತ. ಶೆಟ್ಟಿಯ ಮಗಳು ಹೆಣ್ಣು ತಾನೆ? ಶೀಲ ಎಂಬ ಸೂತ್ರ ಹೆಣ್ಣಿಗೆ ಮುಖ್ಯ, ಪ್ರಾಣ ಕೊಡುತ್ತಾರೆ ದಿನ ಶೀಲನಲ್ಲ. ನಮಸ್ಕಾರ ಮಾಡೋ ಹೆಣ್ಣಿಗೆ ರಾತ್ರಿ ಚಮತ್ಕಾರ ತೋರಿಸೋ ಈ ಜನಕ್ಕೆ ನನ್ನ ಹೆಂಡತಿ ಮಾಡೋದು ಯಾಕಡ? ಜಗ್ಯಾ ನನ್ನ ಮಾತು ಬೀರಿ ನಡೆದರೆ ತುಂಬಾ ನೋವು ಅನಿಸ್ಬೇಕಾಗುತ್ತೆ. ಶೆಟ್ಟಿ ನಡೆದ್ರೆ ನಾವು ಹೋಗೋಣ. ಖುಷಿ ಆಗುತ್ತದೆ ನನ್ನ ಬಾಳಿಗೆ ನೀನು ಬೆಳಕಾಗಿ ಬಂದಿದ್ದು. ಇರಲಿ, ಆಗಿದ್ದ ವಿಷಯ ಮರೆತು ನಿನ್ನ ಕೋಗಿಲೆ ಕಂಠದಿಂದ ಒಂದು ಮಧುರವಾದ ಗೀತೆ ಹಾಡಬಾರದು? ನಿಮಗೆ ಹಾಡಿದ ದಿನವೂ ಆನಂದ
ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ನಾನು ಬರೋವರೆಗೂ ಮನೆ ಕಡೆ ಹುಷಾರು, ಯಾಕಂದ್ರೆ ನಿನಗೆ ಗೊತ್ತಿದೆ ತಾನೆ. ನೋಡಿ ಯಾಕೋ ಏನು, ಈ ಮನೆಯಲ್ಲಿ ನೀವು ಹೋದ್ಮೇಲೆ ಒಬ್ಬಳೇ ಇರೋದಕ್ಕೆ ತುಂಬಾ ಭಯ ಆಗುತ್ತೆ ನನಗೆ. ನೀನು ಕಳಿಸೋ ಪ್ರೇಮದ ಪತ್ರಕ್ಕೆ ನಾನು ಸಿಯಾದ ಮುತ್ತನ್ನು ಕಳಿಸಿದ್ದೇನೆ. ಕನಸು ಮುಗಿದ್ರೊಳಗಡೆ ನಾನು ಬಂದು ಬಿಡ್ತೇನೆ. ನಡೆ ಸಹಿತ, ನನ್ನ ಸುಟ್ಕೇಸ್ ರೆಡಿ ಮಾಡು, ನಡೆ ಹೋಗೋಣ.